ಬಸವ ಟಿವಿ ಈ ನಾಡಿನಲ್ಲಿ ಬಹುದೊಡ್ಡ ಐತಿಹಾಸಿಕ ಮೈಲುಗಲ್ಲನ್ನು ಹೆಜ್ಜೆಯಿಟ್ಟಿದೆ. 12 ಶತಮಾನದ ಬಸವಾದಿ ಶರಣರ ಜಾಗತಿಕ ಮೌಲ್ಯಗಳನ್ನು ಬಿತ್ತರಿಸುವುದಕ್ಕೋಸ್ಕರವಾಗಿಯೇ ಮೀಸಲಾಗಿರುವಂಥ ಏಕೈಕ ವಾಹಿನಿ ಬಸವ ಟಿವಿ. ಎಲ್ಲರೂ ಬಸವ ಟಿವಿಯನ್ನು ಪೋಷಿಸಬೇಕು. ಈ ಬಸವ ಟಿವಿ ತಮ್ಮದೇ ಟಿವಿ ಅನ್ನುವಂಥ ರೀತಿಯಲ್ಲಿ ತನುಮನದಿಂದ ಸಹಕರಿಸಬೇಕಂತ ಎಲ್ಲರೂ ವಿನಂತಿ ಮಾಡಿಕೊಂಡು ನಾವು ಬಸವ ತತ್ವವನ್ನು ಶರಣ ತತ್ವವನ್ನು ಸರಿಯಾದ ರೀತಿಯಿಂದ ಆಲೋಚಿಸುವುದು ಉತ್ತಮ. ಚಾರಿತ್ರಿಕವಾಗಿ ಇದುವರೆಗೆ ನಡೆದು ಬಂದಿರುವಂತಹ 12 ಶತಮಾನದ ಶರಣರ ಕುರಿತು ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ಆದರೆ ಅವರ ತಾತ್ವಿಕ ಚಿಂತನೆಯ ನಿಜವಾದ ಸ್ವರೂಪ ಇನ್ನೂ ಇದ್ದು ಇದ್ದಂಗ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನ್ನಿಸ್ತದೆ. ಆದಷ್ಟಿಂದ ಬಸವಾದಿ ಶರಣರು ಲೋಕದಲ್ಲಿ ಅಪರೂಪವಾದಂಥ ಮಹಾಪುರುಷರು. ಈ ಜಗತ್ತಿನಲ್ಲಿ ಏನಾದರೂ ವಿಶ್ವ ವಿನೂತನವಾದಂಥ ಒಂದು ಮೌಲ್ಯ ಚಳವಳಿ ಬದುಕುವ ಮಹೋನ್ನತವಾದಂಥ ಒಂದು ರೀತಿ ನೀತಿ ಕೊಟ್ಟವರು ಯಾರು ಅಂದರೆ 12 ಶತಮಾನದ ಬಸವಾದಿ ಶರಣರು. ಆ ಮಹಾಶರಣರ ಹಿರಿಮೆ ಗರಿಮೆಯನ್ನು ನಮ್ಮಲ್ಲಿ ಬಹಳ ದೊಡ್ಡ ದೊಡ್ಡವರನ್ನು ಕೂಡ ಇನ್ನು ಪರಿಪೂರ್ಣವಾಗಿ ತಿಳಿದಿಲ್ಲ ತಿಳ್ಕೊಂಡಿಲ್ಲ ಅನ್ನುವಂಥದ್ದು ಹೇಳಲಿಕ್ಕೆ ನಾನು ಬಹಳ ವಿಷಾದದಿಂದ ವ್ಯಕ್ತಪಡಿಸ್ತಾ ಇದ್ದೆ. ಬಸವಾದಿ ಶರಣರು ಭಾರತ ದೇಶದ ಪುರಾತನ ಕಾಲದಿಂದ ಎಷ್ಟೊಂದು ದಾರ್ಶನಿಕರಾಗಿದ್ದಾರೆ, ಎಷ್ಟೊಂದು ಮಹಾತ್ಮರಾಗಿದ್ದಾರೆ, ಯೋಗಿಗಳಾಗಿದ್ದಾರೆ, ಋಷಿಮುನಿಗಳಾಗಿದ್ದಾರೆ, ಸಮಾಜ ಸುಧಾರಕರಾಗಿದ್ದಾರೆ. ಅವರೆಲ್ಲರಿಗಿಂತಲೂ ಹೊಸದಾದಂಥ ರೀತಿಯ ಪರಿಪೂರ್ಣ ಬದುಕನ್ನು ಬದುಕಿನ ಪಥವನ್ನು ಇವರು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವತ್ತು ತಿಳ್ಕೋಬೇಕಾಗಿದೆ. ಆ ದಿಶೆಯಲ್ಲಿ ಮಹಾಗುರು ಬಸವಣ್ಣವರು ಹೇಳ್ತಾರೆ, ಶರಣರಂದರೆ ಸನ್ಯಾಸಿ ಅಂತಲ್ಲ, ಶರಣರಂದರೆ ಋಷಿಮುನಿಗಳಂತಲ್ಲ, ಶರಣರು ಅಂದರೆ ದೇವತೆಗಳಂತಲ್ಲ. ಈ ಶರಣರ ಪರಿನೇ ಬೇರೆ, ಅವರೆಲ್ಲ ಬಹಳ ದೊಡ್ಡವರೇ, ಆಯಾ ಕಾಲದಲ್ಲಿ ಆಗಿರುವಂಥ ಎಲ್ಲ ಮಹಾತ್ಮರು ದೊಡ್ಡವರೇ ಆಗಿದ್ದರು ಕೂಡ, ಎಲ್ಲರೂ ಒಳ್ಳೆಯ ಸಂದೇಶಗಳನ್ನು ಕೊಟ್ಟರು ಕೂಡ. ಮಹಾಗುರು ಬಸವೇಶ್ವರರ ನೇತೃತ್ವದಲ್ಲಿ 12 ಶತಮಾನದಲ್ಲಿ ಯಾವ ನಮ್ಮ ಶರಣರಾಗಿದ್ದರೋ ಇವರು ಪಟ್ಟ ಮೌಲ್ಯ ಮಾತ್ರ ಹೊಸ ಹೊಸದು ಅನ್ನುವಂಥದ್ದು ನಾವು ತಿಳ್ಕೊಬೇಕಾಗಿದೆ. ಅದಕ್ಕೆ ಮಹಾಗುರು ಬಸವೇಶ್ವರ ಹೇಳ್ತಾರೆ, ಅಯ್ಯ ನಿಮ್ಮ ಶರಣರ ನಿಲುವು ನಡಿವಳೆ ಸ್ವರ್ಗ ಮತ್ತೆ ಪಾತಾಳದೊಳಗೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಬಸವಣ್ಣ ಹೇಳ್ತಾರೆ. ಅಯ್ಯ ನಿಮ್ಮ ಶರಣರ ನಿಲುವು ನಡಿವರೆ ಸ್ವರ್ಗ ಮತ್ತೆ ಪಾತಾಳಗಳಿಗೆ ಬಲ್ಲವರಿಲ್ಲವಯ್ಯ. ಅಂಥ ಶರಣರು ಸ್ವರ್ಗ ಮತ್ತೆ ಪಾತಾಳಗಳು ಕೂಡ 12 ಶತಮಾನದ ಬಸವಾದಿ ಶರಣರ ನಿಜವಾದ ನಿಲುವನ್ನು ಅರ್ಥಕೊಂಡವರು ಇಲ್ಲ ಅನ್ನುವರು ಬಸವಣ್ಣವರು ಹೇಳ್ತಾರೆ. ಅವರು ಎಂಥ ನಿಲುವು ವ್ಯಕ್ತಪಡ್ತಾರೆ ಅಂದರೆ, ಅಘಟಿತ ಘಟಿತರು ಎಂದು ಹಿಂದೆ ಘಟಿಸಲಿಲ್ಲ ಅಂಥ ಘಟನೆಯನ್ನು ಈ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿದ್ದಾರೆ. ಅಘಟಿತ ಘಟಿತರು ಅಖಂಡ ಮಹಿಮರು ನಿಜದಲ್ಲಿ ಇಲ್ಲಿ ಭಾವುಕರು. ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣನಿಂದ ನಡುವಳಿ ನಾನು ಎತ್ತರವನಯ್ಯ ಅಂತವರು. ನಾನು ಯಾತ್ರೋಗಿ ಆ ಮಹಾಶರದ ನೆಲವು ಹಚ್ಚಿಕೊಳ್ಳಕ್ಕೆ ಅಂತ ಮಾತು ಇದು ಯಾರು ಹೇಳಿದರು? ಮಹಾಗುರು ಬಸವೇಶ್ವರರು ಲೋಕ ಪೂಜ್ಯರು ಅಂತ ನಾವು ಕರಿತೀವಿ, ವಿಶ್ವ ಕೊಂಡಾಡ್ತದೆ. ಅಂಥ ಮಹಾಗುರು ಬಸವೇಶ್ವರ ಹೇಳ್ತಾರೆ, ನಿಮ್ಮ ಶರಣರ ನಿಲುವನ್ನು ನಡಿವಳಿ ನಾನು ಏತರವನಯ್ಯ. ಯಾಕೆ ಈ ಹಿಂದಿನ ಅಧ್ಯಾತ್ಮ ಜೀವಿಗಳು ಯೋಗಿಗಳು ಮಹಾತ್ಮರು ಯಾವುದನ್ನು ಕಂಡು ಅರಿತು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲವೋ ಅಂಥ ಮಹೋನ್ನತ ತತ್ವವನ್ನು ಮೌಲ್ಯವನ್ನು
ತಮ್ಮಗೆ ಮನದಲ್ಲಿ ಬದುಕಿದವರು ಶರಣರು ಪಾದದಿಂದ ಶರಣ ನೆಲವನ್ನು ನೋಡಿ ನಾನು ಏತನವನಯ್ಯ ನಾನೇನಪ್ಪ ಶರಣಕ್ಕೆ ಅಂತಕೊಳ್ಳೋದು ಅಂತ ಮಹಾಗುರು ಬಸವೇಶ್ವರ ಹೇಳ್ತಾರೆ. ಅದೆಂಥ ತತ್ವ ಇರಬೇಕು ಒಂದು ಕಡೆ ಅಕ್ಕ ಮಾರಿ ಯೋಗಾಂಗದಿಂದೇಳಿ ಶರಣರ ಹಿರಿಮೆ ಗರಿಮೆಯನ್ನು ವರ್ಣನೆ ಮಾಡ್ತಾರೆ. ಎಂಥ ವರ್ಣನೆ ಅದು ಶರಣರ ನೆಲೆಗಳನ್ನು ಅರಿವೊಡೆಯನ್ನವೇ ಹರಿಯ ಜಸುರೇಗಳವನ್ನು ಇಂಥ ಮಾತು ಮನಾಳು ಅಕ್ಕನಿ ಮಾತ್ರ ಗಮನ ಕೊಡ್ಬೇಕು. ಶರಣರ ನೆಲೆಗಳನ್ನು ಅರಿವೊಡೆಯನ್ನವೇ ಹರಿಯ ಜಸುರೇಗಳವನ್ನು ಹರಿಯ ಜಸುರೇಗಳವನ್ನು ವರವೇ ನನ್ನವರ ಕೃಪೆಯಿಂದ ಆ ಶರಣರ ನೆಲವನ್ನು ತಿಳ್ಕೊಳ್ಬೇಕಾದ್ರೆ ಹರಿಯಜಸುರನಿಗೆ ಸಾಧ್ಯ ಇಲ್ಲ. ಹರಿ ಬ್ರಹ್ಮಾದಿಗಳಿಗೆ ಕೂಡ ಶರಣರ ನಿಜವಾದ ಬದುಕಿನ ನೆಲವನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಇದು ಯಾರು ಹೇಳ್ತಾರೆ? ಮಹಾಯೋಗನಿಗ. ಆದ್ರಿಂದ ನಾನು ವರ್ಣನೆ ಮಾಡ್ತೀನಿ, ಅದು ನನ್ನ ಶಕ್ತಿಯಿಂದ ಅಲ್ಲ, ಅದು ಆ ಶರಣ ಕೃಪೆಯಿಂದ ಮಾತ್ರ ನಾನು ಹೇಳ್ತೀನಿ ಎಂಬ ಮಾತನ್ನು ಯೋಗಾಂತರಿ ದೇವಿ ಅಕ್ಕಮಂದರು ನೆನಪು ಮಾಡ್ತಾರೆ. ಅದೇ ಇರಬಹುದು ಶರಣ ನೆಲವು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಂತರಂತೆ ಶರಣರಲ್ಲ, ಸಂತರು ಮಹಾ ದೊಡ್ಡವರ, ಅದು ಬಹಳಷ್ಟು ವ್ಯತ್ಯಾಸ ಇದೆ. ಋಷಿಮುನಿಗಳು ಬಹಳ ದೊಡ್ಡವರ, ಆ ದೊಡ್ಡವರಿದ್ರು ಕೂಡ ಇವರು ಹೊಸತನ. ಬಸವಾದ ಶರಣರು ಬದುಕು ಹೊಸತನ. ಯೋಗಿಗಳು, ಸನ್ಯಾಸಿಗಳು, ಯತಿಗಳು ಇವರೆಲ್ಲ ದೊಡ್ಡ ತ್ಯಾಗಿಗಳು, ಮಹಾತ್ಮರೇ. ಆದರೆ ಬಸವಾದ ಶರಣರು ಅವ್ರ ಮಧ್ಯದಲ್ಲಿ ಹೊಸತನ ಹೇಗೆ ಅನ್ನೋದನ್ನು ನಾವು ನೋಡ್ತೀವಿ. ಶಸ್ತ್ರ ಪ್ರವಚನ ಒಂದು ನಡೀತಾ ಇದೆ ಧಾರಾವಾಹಿ ರೂಪದಲ್ಲಿ, ಅದನ್ನು ನಾವು ನೋಡ್ತೀವಿ. ಹರಪದ ಅಪ್ಪಣ್ಣ ಅಂತ ಮಹಾಶರಣರು. ಹರಪದ ಅಪ್ಪಣ್ಣ ಅಂದರೆ ಹನ್ನೆರಡನೇ ಶತಮಾನದ ನಮ್ಮ ಬಸವಾದಿ ಶರಣರಲ್ಲಿ ಬಹಳ ದೊಡ್ಡ ಉನ್ನತವಾದಂಥ ಯೋಗಿಗಳಾಗಿದ್ದರು. ಅವರ ಧರ್ಮಪತ್ನಿ ಲಿಂಗಮ್ಮ ಮಹಾಯೋಗಿಯಾಗಿದ್ದರು. ಹರಪದಪ್ಪಣ್ಣ ಬಸವಣ್ಣನವರ ಮಹಾಮನೆಯ ಎಲ್ಲ ಜವಾಬ್ದಾರಿಯನ್ನು ಹೊತ್ತಕ್ಕಂಥ ಆಪ್ತ ಕಾರ್ಯದರ್ಶಿಯಾಗಿದ್ದರು. ಅವರ ಧರ್ಮಪತ್ನಿ ಲಿಂಗಮ್ಮನವರು ಮಹಾಮಾತೆ, ಮಹಾಮನೆಯ ಮಹಾತಾಯಿ ಅಂತ ಲೋಕ ಕರೀತದ ನೀಲಾಂಕ ತಾಯಿಯವರ. ಆ ತಾಯಿಯವರ ಒಂದು ಮಹಾಮನೆಯ ಆಪ್ತ ಕಾರ್ಯದರ್ಶಿಯಾಗಿದ್ದರು ಲಿಂಗಮ್ಮನವರು. ಹೇಗೆ ಅಪ್ಪಣ್ಣ ಲಿಂಗಮ್ಮ ಬಸವಣ್ಣ ನೀಲಾಂಕರ ಒಂದು ನಿರುಳು ಇದ್ದವರು, ಅವರು ಮಹಾಯೋಗಿಗಳಾಗಿರ್ಬೋದನ್ನು ಅವರು ತಮ್ಮ ಕಾಯಕವನ್ನು ಮಾಡ್ತಾ ಇದ್ದರು. ಅಂತ ಹರಪದಪ್ಪನವರು ಹೇಳ್ತಾರೆ ಶರಣ ನೆಲವನ್ನು ಕುರಿತು. ಇವು ವೇದದಲ್ಲಿ ಇದ್ದಲ್ಲ ಶಸ್ತ್ರ ತತ್ವ ಶರಣದು ವೇದಗಳಲ್ಲಿ ಇಲ್ಲ, ಆಗಮಗಳಲ್ಲಿ ಇಲ್ಲ, ಶಾಸ್ತ್ರಗಳಲ್ಲಿ ಇಲ್ಲ, ಪುರಾಣದಲ್ಲಿ ಇಲ್ಲ. ಯಾಕೆ? ಇದು ಹೊಸದು. ಹರಪದಪ್ಪನೇ ಹೇಳ್ತಾರೆ, ಕೇಳೋಣ, ನಾವು ಇದನ್ನೇ ಕೇಳೋಣ. ವೇದವನ್ನು ಓದಿದವರೆಲ್ಲ ನಮ್ಮ ಶರಣರು ಹೋದ ಹಾದಿಯನ್ನು ಅರಿಯದೆ, ವೇದವನ್ನು ಓದಿದವರೆಲ್ಲ ನಮ್ಮ ಶರಣರು ಹೋದ ಹಾದಿಯನ್ನು ಅರಿಯದೆ ಸ್ವಾಮ್ ಎಂದು ಅಹಂಕರಿಸಿ ಅನಿತ್ಯ ದೇಹಿಗಳಾಗಿ ಹೋದರು ಅಂತಾರೆ. ಇದು ವೇದ ಓದು. ಶಸ್ತ್ರ ತತ್ವ ಅವರಿಗೆ ಗೊತ್ತಿದ್ದಿಲ್ಲ ಅಂತಾರೆ. ಶಸ್ತ್ರ ಅಂದ್ರೆ ಏನು? ಅಂಗನೇ ಲಿಂಗ ಆಗೋದು, ಅಂದರೆ ದೇವರಾಗೋದು. ಮನುಷ್ಯನ ಅಂಗ ದೈವೀ ಸ್ವರೂಪವಾಗಿ ಬಾಳುವಂಥ ವಿಶ್ವ ವಿನೂತನ ವಿದ್ಯೆ ಯಾವುದೋ, ವಿಶ್ವ ವಿನೂತನವಾದಂಥ ಪಥ ಯಾವುದೋ ಅದಕ್ಕೆ ಶಸ್ತ್ರಮಾರ್ಗ ಅಂತ ಕರೀತಾರೆ. ಇದು ವೇದ ಓದಿದವರಿಗೆ ಸಾಧ್ಯ ಆಗಲಿಲ್ಲ. ವೇದವನ್ನು ಓದಿದವರೆಲ್ಲ ನಮ್ಮ ಶರಣರು ಹೋದ ಹಾಗೆ ನನಗಿದೆ ಸ್ವಾಮ್ ಎಂದು ಅಹಂಕರಿಸಿ ನಾನೇ ಆಂ ಬ್ರಹ್ಮಸ್ಮಿ, ಆಂ ಬ್ರಹ್ಮಸ್ಮಿ ಅಂತ ಓದಲು ಹೊರಟು ಆಂ ಬ್ರಹ್ಮಸ್ಮಿಯಾಗಿ ಲೋಕದಲ್ಲಿ ಹೆಂಗೆ ಬಾಳಬೇಕು ಅನ್ನೋದು ಮಾತ್ರ ಇವರಿಗೆ ನೆಲಕಿಲ್ಲ ಅನ್ನೋ ಮಾತನ್ನು ಹೊರಪದಪ್ಪನ್ನು ಹೇಳ್ತಾರೆ. ಶಾಸ್ತ್ರವನ್ನು ಓದಿದವರೆಲ್ಲ ನಮ್ಮ ಶರಣರು ಹೋದ ಹಾದಿಯನ್ನು ಅರಿಯದೆ ಶ್ರವಣ ಸನ್ಯಾಸಿ ಯೋಗಿ ಜೋಗಿ ಎಂದು ಬೀಗಿ ಹಲವರು ಕೆಟ್ಟರು. ಇಂಥ ಯೋಗಿ ಜೋಗಿ ಎಂದು ಹೋದರೆ ಹೊರತು ಸರ್ವಾಂಗಿಗಳು ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾರಿಗೆ? ಆರು ಶಾಸ್ತ್ರ ಓದಿದವರಿಗೆ ಇದು ಆಗಲಿಲ್ಲ. ಶಸ್ತ್ರ ಅಲ್ಲಿ ಇಲ್ಲ.
ಚರ್ಚಿಸ್ತಾರೆ ಅಂದ್ರೆ ಮನುಷ್ಯನ ಸರ್ವಾಂಗ ಎಲ್ಲವೂ ಲಿಂಗ ಸ್ವರೂಪದಿಂದ ದೈವಿ ಸ್ವರೂಪಿಯಾಗ ಲಿಂಗ ಸ್ವರೂಪಿಯಾಗ ಪರಮಾತ್ಮನ ಸ್ವರೂಪ ತಾನಿಯಾಗಿ ಬದುಕುವಂತ ಯಾವ ಪಥನೋ ಯಾವ ಮಾರ್ಗವೋ ಅದು ಶಾಸ್ತ್ರ ಪಥ ಅಂತ ಕರೀತಾರೆ. ಇದು ಶಾಸ್ತ್ರದಲ್ಲಿ ಇಲ್ಲ, ವೇದಗಳಲ್ಲಿ ಇಲ್ಲ, ಶಾಸ್ತ್ರದಲ್ಲಿ ಇಲ್ಲ. ಮೂರನೇ ಆಗಮವರೆಲ್ಲ ನಮ್ಮ ಶರಣರು ಕೂಡ ಹಾಗೇನಾಗಿರಿ ಭಾಗನ ಆಗಂದಗಿರಿ ಹಾಗೆ ಅಂತ ಹೇಳ್ತಾರೆ. ಸುಮ್ಮನೆ ಹೇಳೋದು ಆಗಮ ನೋಡಿದವರೆಲ್ಲ ನಮ್ಮ ಶರಣರು ಹೋದ ಹಾಗೆ ನಡೆಯದೆ ಕ್ರಿಯಾಪಾದ, ಚರ್ಯಾಪಾದ, ಜ್ಞಾನಪಾದ, ಯೋಗಪಾದ ಎಂದು ಇವರು ಯಾರು ಆಗಮ ಓದಿದವರು ಈ ಥರ ಅವರು ಕೂಡ ಶರಣ ನಿಲವನ್ನು ಕಲ್ತುಕೊಂಡಿಲ್ಲ ನಮ್ಮ ಮಾತು ಹೇಳ್ತಾರೆ. ಕ್ರಿಯಾಪಾದ, ಚರ್ಯಾಪಾದ, ಜ್ಞಾನಪಾದ, ಯೋಗಪಾದ ಅಂತ ನಾಲ್ಕು ಪಾದಗಳು ಬರ್ತವೆ ಆಗಮದೊಳಗೆ. ಇವು ಯಾವುದಲ್ಲಿ ಕೂಡ ಶರಣರ ನಿಜವಾದ ನಿಲುವಿನ ಶರಣತತ್ವ ಅಲ್ಲಿ ಇಲ್ಲ. ಆಮೇಲೆ ಪುರಾಣ ಓದಿದವರೆಲ್ಲ ನಮ್ಮ ಶರಣರು ಹೋದ ಹಾಗೆ ನರಿಯದೆ ಪುರದ ಬೀದಿಯೊಳಗೆ ಮಾತಿನ ಪಥವನ್ನು ಇಟ್ಟುಕೊಂಡು ಲಿಂಗ ಜಂಗವನ್ನು ಮರವನ್ನಡೆಯಲು ಹೋದರು ಮಾತನ್ನು ಅಡುಪದ ಹೇಳ್ತಾರೆ. ಈ ಪುರಾಣದ್ದು ಕೂಡ ಆ ಪುರಾಣ ಈ ಪುರಾಣ ಹಿಂದಿನ ಯಾವುದೋ ಮಹಾಪುರುಷರ ಚರಿತ್ರೆಯನ್ನು ಪವಾಡ ಸದೃಶ್ಯವಾಗಿ ವೈಭವೀಕರಣ ಮಾಡಿಕೊಂಡು ಅಲೌಕಿಕವಾದಂಥ ರೀತಿಯಲ್ಲಿ ಚಿತ್ರಿಸಿದ ಹೊರತು ಷಟ್ ತಾತ್ವಿಕ ಷಟ್ ವಿಚಾರ ಪುರಾಣಗಳಲ್ಲಿ ಇಲ್ಲ. ಇಂತಿ ನಾಲ್ಕರಲ್ಲಿ ಆ ಒಂದು ಅಲ್ಲ, ಇಂತಿ ಚತುರ್ವಿಧದಲ್ಲಿ ಆವಂಗು ಅಲ್ಲ. ನಮ್ಮ ಬಸವಾದಿ ಶರಣರು ಪಟ್ಟಂಥ ಶಸ್ತ್ರ ಅಥವಾ ಅವ್ರು ಬದುಕಂಥ ರೀತಿ ಈ ವೇದ, ಶಾಸ್ತ್ರ, ಪುರಾಣ, ಆಗಮ ಈ ನಾಲ್ಕರಲ್ಲಿ ಯಾವುದೂ ಅಲ್ಲ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಇದನ್ನು ಭಕ್ತ ಹೊಸದು ಅಂತ. ಆ ಒಂದು ಅಲ್ಲ, ಇಂತಿ ಚತುರ್ವಿಧದೊಳಗೆ ಆ ಒಂದು ಅಲ್ಲ. ಬಸವಪ್ರಿಯ ಚಂದ್ರ ಬಸವಣ್ಣನ ಶರಣರ ಪ್ರೀತಿ ಬೇರೆ, ಈ ಬಸವಾದಿ ಶರಣರ ಪ್ರೀತಿ ಬ್ಯಾರೆ. ಅದು ಯಾವುದು? ಅದೇ ಶಸ್ತ್ರ ಸತ್ಪಥ. ಇದು ಹೊಸದು, ವೇದಾಂತಿಲ್ಲ ಅನ್ನೋ ಮಾತನ್ನೇ ನಮ್ಮ ಹರಪ್ಪನವರು ಹೇಳ್ತಾರೆ. ಹೀಗೆ ಅಸಂಖ್ಯಾತ ಶರಣರೆಲ್ಲ ಬಸವಾದಿ ಶರಣ ನಿಲುವನ್ನು ಬಹಳ ಸ್ವತಂತ್ರವಾದ ನಿಲುವು, ಸ್ವತಂತ್ರವಾದಂಥ ಅವ್ರ ಬದುಕು, ಸರ್ವಾಂಗಲಿಂಗಿ ಆದಂಥ ಬದುಕು, ಏನೋ ಉಪಾಸನೆ ಮಾಡಿ, ಪೂಜಾ ಮಾಡಿ, ತಪಸ್ಸು ಮಾಡಿ, ದೇವರಿಗೆ ಬಳಸ್ಕೊಂಡು ಯಾರೋ ಬಂದು ಆಶೀರ್ವಾದ ಮಾಡಿದಂತೆ ಈ ವರ ಆ ವರಕ್ಕೆ ಹೋದವರು ಉಂಟು, ಸ್ವರ್ಗ ಹೋದವರು ಉಂಟು, ಕೈಲಾಸ ಹೋದವರು ಉಂಟು ನಮ್ಮ ಪುರಾಣ ಕಥೆ ಪ್ರಕಾರ. ಆದರೆ ತಾನೇ ಇಲ್ಲಿ ಸ್ವಯಂ ಲಿಂಗಿಯಾಗಿ, ಸ್ವಯಂ ದೇವರಾಗಿ ಇಲ್ಲಿ ಕಾಯಕ ಮಾಡಿಕೊಂಡು ಬದುಕುವಂಥ ಯಾವುದಾದ್ರೂ ಒಂದು ಮಹಾ ಬದುಕಿನ ಮೌಲ್ಯ ಇದ್ರೆ ಮೌಲ್ಯ. ಅದಕ್ಕೋಸ್ಕರವಾಗಿ ಈ ಚತುರ್ಯದೊಳಗೆ ಆ ಒಂದು ಅಲ್ಲ. ನಮ್ಮ ಶರಣರ ಬದುಕು ವೇದಾಧಾರಿತವಲ್ಲ, ನಮ್ಮ ಶರಣರ ಬದುಕು ಶಾಸ್ತ್ರ ಆಧಾರಿತವಲ್ಲ, ನಮ್ಮ ಬಸವಾದಿ ಶರಣರ ಬದುಕು ಆಗಮ ಆಧಾರಿತವಾಗಿ ಅಲ್ಲ, ನಮ್ಮ ಬಸವಾದಿ ಶರಣರ ಬದುಕು ಪುರಾಣ ಆಧಾರಿತವಾಗಿ ಅಲ್ಲ. ಈ ನಾಲ್ಕರೊಳಗೆ ಯಾವುದು ಅಲ್ಲ ಅಂತ ಹೊಸ ಪ್ರಶ್ನೆ ಹೇಳ್ತಾರೆ ನಮ್ಮ ಶರಣರು. ಯಾಕೆ ಈ ಮಾತು ಹೇಳಬೇಕಾಯ್ತು ಬೇಸಿಗೆ ಇವತ್ತಂತಂದರೆ, ಭಾಳ ಜನ ವೇದಾಗಮಿದ್ದೇ ಬಸವಾದಿ ಶರಣರು ಕೂಡ ಅದನ್ನು ತಗೊಂಡು ಕಳಿಸ್ತಾರೆ, ಕನ್ನಡದ ಬರ್ತಾರೆ ಅನ್ನುವಂಥ ಮಾತು ಹೇಳೋರು ಉಂಟು. ಭಾಳ ದೊಡ್ಡ ದೊಡ್ಡರು ಹೇಳ್ತಾರೆ ನೀವು ಹಾಗಿಲ್ಲ, ನಮ್ಮ ಶರಣರೇ ಸ್ವತಂತ್ರರು ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಷಟ್ಸ್ಥಳ ತತ್ವ ಏನಿದೆ ಬಸವಾದಿ ಶರಣರು ಬಹಳ ವೈಜ್ಞಾನಿಕವಾದಂಥ ತತ್ವದ ಆ ತತ್ವ ಏನಿದೆ ಹನ್ನೆರಡು ಶತಮಾನ ಶರಣರು ಲೋಕಕ್ಕೆ ಹೊತ್ತ ಹೊಸದಾಗಿ ಕೊಟ್ಟರು. ಕಲ್ಲಮಠ ದೇವರು ಅಂತ ಆಗುವಂಥವ್ರು ಅವ್ರು ಲಿಂಗಲೀಲಾ ವಿಲಾಸ ಅಂತ ಬರೆದಾರ. ಆ ಲಿಂಗಲೀಲಾ ವಿಲಾಸವನ್ನು ಅವರು ಬರೀತಾರೆ, ಹೆಂಗೆ ಹೇಳ್ತಾರೆ ಅಂತಂದರೆ ನೋಡಿ ಅವ್ರು ಬರೆದಂಥ ರೀತಿ. ಈ ಭೇದಾಭೇದವಾದುದು ಒಂದೇ ವಸ್ತು ಎಂದುದು ಪೂರ್ವಚನ. ಶರಣರು ಹೊಸತನ ಏನು ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ಬೇರೆ ಅಲ್ಲ, ಅದು ಒಂದೇ ಎರಡಾಗಿದೆ ಅನ್ನುವರು. ಒಂದು ಉಪಾಸನೆ ಮಾಡ್ತದೆ, ಇನ್ನೊಂದು ಉಪಾಸನೆ ಮಾಡಿಕೊಳ್ತದೆ.
ಒಂದು ಪೂಜೆ ಮಾಡ್ತದ ಇನ್ನೊಂದು ಮಾಡಿಸ್ಕೊಳ್ತದ ಇವೆರಡೂ ಕೂಡ ಒಂದೇ ಒಂದೇ ವಸ್ತು ಎರಡಾಗಿದೆ ಅಂತ ಸಿದ್ಧಾಂತ ಇದು ಮಾಡಿ ಮಾಡಿಸ್ಕೊಳ್ಳೋದು ಬೇರೆ ಅಲ್ಲ ಇದು ಶಾಸ್ತ್ರದ ರಹಸ್ಯ ದೇವರ ಬೇರೆ ನಾನೇ ಬೇರೆ ದೇವರಿಗಾಗಿ ಮೊರೆ ಇಡೋದು ಕೈಲಾಸದಗದನು ವೈಕುಂಠದಗದನು ಸ್ವರ್ಗದೂಪದಗದನು ಕಾಶಿಯಲ್ಲಿದ್ದನು ಶ್ರೀಶೈಲದಗದನು ಅಥವಾ ಇನ್ಯಾವುದು ಗೋಕರ್ಣಾದಿ ಭಾರತ ಜ್ಯೋತಿರ್ಲಿಂಗದಗದನು ಎಲ್ಲೆಲ್ಲ ದೇವರದನೆ ಆ ದೇವಾಲಯ ಈ ದೇವಾಲಯ ಆ ತೀರ್ಥ ಈ ತೀರ್ಥ ಎಲ್ಲೂ ಅದಾನಂದ ಭಾವಿಸ್ಕೊಳ್ಳೋದಕ್ಕ ಭಿನ್ನ ಭಕ್ತಿ ಅಂತಾರೆ ಭಿನ್ನ ಭಕ್ತಿ ಅಂತ ಅಂದ್ರೆ ದೇವನೇ ನನ್ನಿಂದ ಬ್ಯಾರೆ ಅನ್ನುವಂಥದ್ದ ಭಿನ್ನ ಭಕ್ತಿ ಅಂತ ಕರೀತಾರೆ ಆ ಭಿನ್ನ ಭಕ್ತಿಯ ರೂಪವನ್ನು ನಮ್ಮ ಹನ್ನೆರಡನೇ ಶತಮಾನದ ಶರಣರು ನಮ್ಮ ಕಲ್ಲು ಮಠದ ಪ್ರಭುದೇವರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡಿ ಈ ಭೇದ ಭೇದವಾದುದು ಒಂದೇ ವಸ್ತು ಎಂದುದು ಗುರುವಚನ ಇಂತು ಗುರುವಚನದಿಂದ ಎರಡಳಿದು ಪೂಜೆ ಪೂಜೆ ಎರಡಳಿದು ಪೂಜಿಸುವ ಲಿಂಗವು ಪೂಜಿಸುವ ಭಕ್ತನು ಒಂದೇ ವಸ್ತುವನ್ನರಿದು ಆಚರಿಸುವ ಶಸ್ತ್ರ ಮಾರ್ಗವೇ ಶರಣ ಮಾರ್ಗ ಶರಣ ಮಾರ್ಗ ಅಂದ್ರೆ ಏನು ಪೂಜೆ ಮಾಡುವವನು ಮಾಡಿಸ್ಕೊಳ್ಳುವವನು ಉಪಾಸ ಮತ್ತು ಉಪಾಸ ಎರಡು ಒಂದೇ ಅಂತ ಹೇಳ್ತಕ್ಕಂಥದ್ದು ಯಾವುದೋ ಅದು ಮಾತ್ರ ಶರಣ ಮಾರ್ಗ ಈ ಶರಣ ಮಾರ್ಗ ಎಲ್ಲಿ ತಿಳ್ಕೋಬೇಕು ಅಂದ್ರೆ ಗುರುವಚನ ತಿಳ್ಕೋಬೇಕು ಗುರುವಚನ ಅಂದ್ರೆ ಏನು ಅವರು ಹೇಳ್ತಾರೆ ಒಂದೇ ವಸ್ತುವನ್ನು ತೆಗೆದು ಆಚರಿಸುವ ಶಸ್ತ್ರವೇ ಶರಣ ಮಾರ್ಗ ಈ ಶರಣ ಮಾರ್ಗವೆಂಬುದು ವೇದಾನುಮಣಿ ಅಗೋಚರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಶರಣ ಮಾರ್ಗ ಅನ್ನೋದು ವೇದಾನುಮಣಿಗೆ ಸಾಧ್ಯ ಇಲ್ಲ ಅವುಗಳಲ್ಲಿ ಇಲ್ಲ ನಿರ್ಕಿಲ್ಲ ಮತ್ತೆ ಯಾವುದರಿಂದ ಸಾಧ್ಯ ಅಂತ ಕೇಳಿದ್ರೆ ಅದು ಗುರುವಚನದಿಂದ ಮಾತ್ರ ಸಾಧ್ಯ ಆ ಗುರುತನಿ ಗುರುವಚನ ಅಂದ್ರೆ ಯಾವುದು ಅಂದರೆ ಶಸ್ತ್ರ ಮಾರ್ಗವನ್ನು ಬಂಕಿದಂತ ಪ್ರಭುದೇವರು ಬಸವಣ್ಣ ಚನ್ನಬಸವಣ್ಣ ಅಕ್ಕಮಹಾದೇವಿ ಮುಂತಾದ ಮಹಾ ಶರಣನದರ ಅವರು ಮಾತ್ರ ತನ್ನ ಸ್ವಾನುಭವದಿಂದ ಶಕ್ತನನ್ನು ಬದುಕಿ ಸ್ವಾನುಭಾವ ಮುಡಿಗಳನ್ನು ಈ ಲೋಕಕ್ಕೆ ಅವರು ನೀಡಿದ್ದಾರೆ ಅವ್ರ ವಾಣಿ ಮಾತ್ರ ಅವ್ರ ವಚನಗಳು ಮಾತ್ರ ನಮ್ಮ ಲೋಕಕ್ಕೆ ಗುರುವಚನ ಉಳಿದು ನಮ್ಮ ಗುರುವಚನ ಅಲ್ಲ ಅಲ್ಲಿ ಮಾತ್ರ ಈ ತನ್ನ ತಾನು ಅನಿಸಿಕೊಳ್ಳುವಂತಹ ಶಸ್ತ್ರ ಮಾರ್ಗದು ಪಥ ದೊರೆಯುತ್ತದೆ ಅನ್ನುವ ಮಾತನ್ನೇ ನಮ್ಮ ಪ್ರಭುದೇವರು ಕಲ್ಲುಮಠದ ಪ್ರಭುದೇವರು ಸ್ಪಷ್ಟವಾಗಿ ಹೇಳ್ತಾರೆ ಇದು ಇದುವರೆಗೆ ನಾವು ಪ್ರತಿಪಾದನೆ ಮಾಡಿದ್ದು ಏನು ಅಂದರೆ ಶಸ್ತ್ರ ತತ್ವ ಏನಿದೆ ತನ್ನ ತಾನು ನಡೆಸಿಕೊಳ್ಳುವಂಥದ್ದು ಏನಿದೆ ಒಂದೇ ವಸ್ತು ಪರಮಾತ್ಮ ಜೀವಾತ್ಮ ಎರಡಾದಂಥ ವಿಷಯ ಏನಿದೆ ಉಪಾಸನೆ ಮಾಡಿಕೊಳ್ಳತಕ್ಕಂಥದ್ದು ಏನಿದೆ ಇದು ಕೇವಲ ಹನ್ನೆರಡು ಶತಮಾನದ ಶರಣರ ವಚನಗಳಲ್ಲಿ ಮಾತ್ರ ಇದೆಯೇ ಹೊರತು ಬೇರೆ ಕಡೆ ಇದು ಸಿಗುವುದಿಲ್ಲ ಆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ನಮ್ಮ ಶರಣರು ಕೊಡ್ತಾರೆ ಈ ಲಿಂಗಲೀಲ ವಿಲಾಸ ಚರಿತ್ರೆಯಿಂದ ಇದು ಪುರಾಣ ಆಗಮ ಯಾವ ವೇದಾಗಮಗಳಲ್ಲಿ ಕೂಡಿರುವುದಿಲ್ಲ ಅದಕ್ಕೇನು ಬಸವಾದಿ ಶರಣರು ಸಿದ್ಧಾಂತದಲ್ಲಿ ಮಾತ್ರ ಸಿಗುತ್ತದೆ ವಚನಗಳಲ್ಲಿ ಮಾತ್ರ ಸಿಗುತ್ತದೆ ಅಂತ ಹೇಳಿ ನಮ್ಮ ಶರಣರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಾವಿವತ್ತು ಷಟ್ಸ್ಥಳವನ್ನು ಮುನ್ನಡೆಸ್ಕೊಂಡು ಹೋಗೋಣ ಹನ್ನೆರಡು ಶತಮಾನದ ಶರಣರು ಕೊಟ್ಟಂತ ಷಟ್ಸ್ಥಳ ತತ್ವ ಏನು ಅನ್ನೋದನ್ನು ಪ್ರತಿಪಾದನೆ ಮಾಡೋಣ ಅಂತ ವಿನಂತಿ ಮಾಡ್ತೀವಿ.